ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ. ಕಬಡ್ಡಿ ಎಲ್ಲರೂ ಆಡ್ತಾರೆ, ಕಬಡ್ಡಿ ಎಲ್ಲರೂ ಆಡ್ತಾರೆ, ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ, ರೆಪ್ರೆಸೆಂಟ್ ಮಾಡಿದ್ದೀನಿ ಸಿಟಿನ. ನಿಮ್ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಆಡಿದ್ರಾಡಿಲ್ಲ ಅಂತ ಕೇಳಿದ್ರಲ್ಲ, ಕನ್ನಡ ಹೇಳ್ಕೊಡ್ಬೇಕು ನಿನ್ಗೆ. ಇಲ್ಲ, ನಾನು ಏನ್ ಕೇಳ್ತಾ ಇರೋದು, ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ ನಾನು. ಆಡಿದೀರಾ? ಆಡಿರೋದಕ್ಕೆ ಇಲ್ಲಿ ಬಂದಿರೋದ್ ನಾಯ್ತು. ಆಡೇ ವಿರೋಧ ಪಕ್ಷ ನಾಯಕನಾಗಿದ್ದು, ಅದರಿಂದ ನನಗೆ ಬಹಳ ಇಲ್ಲ. ಕುಸ್ತಿ ಆಡಕ್ ಬರಲ್ಲ, ಕುಸ್ತಿ ಆಡಿದ್ರೆ ಯಾವತ್ತೂ ಏನೋ ಆಗ್ಬಿಡ್ತಾ ಇದ್ದೆ. ಆಯ್ತು, ಮುಂದುವರಿಸಿ. ನಾನು ಅಧ್ಯಕ್ಷರೇ, ನಾನು ಕೂಡ ಕಬಡ್ಡಿ ಪ್ಲೇಯರು, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಯಿತು, ಸಂತೋಷ ಆಯಿತು. ಒಂದು ಗ್ರಾಮೀಣ ಕ್ರೀಡೆ, ಇದು ಒಂದು ಗ್ರಾಮೀಣ ಕ್ರೀಡೆ, ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ. ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ, ಕಬಡ್ಡಿಗೆ ಯಾರಿಗೇನು ತೆಕ್ಕೊಡಲ್ಲ. ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು. ಅದರಲ್ಲಿ ಈ ನಡುವೆ ಪ್ರೊ ಕಬಡ್ಡಿ ಬಂದಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ತಾವು ನನಗೆ ಸಂತೋಷನೂ ಆಗ್ತಾ ಇದೆ, ಆಶ್ಚರ್ಯ. ತಾವು ಅಪೀಠದಿಂದ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ. ಯಾವುದೇ ಯೂನಿವರ್ಸಿಟಿ ರಾಜ್ಯದ ರಾಜ್ ನೋಡಿ, ಇದೆ ಆ ಕರ್ನಾಟಕ, ಈ ಕರ್ನಾಟಕ ಬಿಡು, ಇಡೀ ಕರ್ನಾಟಕ. ಅದು ಮಂಗಳೂರು ಆದರೂ ಕೂಡ ನಮ್ಮ ನಮ್ಮ ಜನ. ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಾತಾಡಿ ಅಲ್ಲ, ನಿಮ್ಮ 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 ವಿಚಾರಕ್ಕೆ, ಯಾಕಂದ್ರೆ ಯಾರು ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಂಡಿದಾರವರಲ್ಲ, ಕ್ರೀಡಾಪಟುಗಳು, ಅವರಿಗೂ ಸಂತೋಷ ಆಗಿದೆ. ನೀವು ಮಾಡಿರೋಂಥ ಒಳ್ಳೆ ಕೆಲಸಕ್ಕೆ ಅಭಿನಂದನೆಗಳು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ನಮ್ಮ ರಿಪ್ಪನ್ಪೇಟೆಯ ಆಟಗಾರರು ಕೂಡ ಅದರೊಳಗಡೆ ಪಾಲ್ಗೊಂಡಿರುವಂಥದ್ದು ಅತ್ಯಂತ ಸಂತೋಷಕರವಾದಂಥ ಸಂಗತಿ. ಶಿವಮೊಗ್ಗ ಜಿಲ್ಲೆ ಅವರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ತಂಡಕ್ಕೆ ನಾನು ಸಲ್ಲಿಸ್ಲಿಕ್ಕೆ. ಧನ್ಯವಾದ ಮಂತ್ರಿ. ಮೊದಲನೇದಾಗಿ ನಾನು ತಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಆಟ ಆಡಿದವರು ಅಭಿನಂದನೆ ಅಂದರೆ, ಈ ರೀತಿ ಅಂತಾರಾಷ್ಟ್ರೀಯದಲ್ಲಾಗಲಿ ಅಥವಾ ರಾಷ್ಟ್ರ ಮಟ್ಟದಾಗಲಿ ಕ್ರೀಡಾಪಟುಗಳು ಗೆದ್ದಂಥ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸುವಂಥ ತಾವು ಈ ಸದನಕ್ಕೆ ತಂದಿದ್ದೀರಲ್ಲ, ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ. ಅಶೋಕ್ ಅವರೇ, ನೀವು ಕಬಡ್ಡಿ ಆಡ್ತಾ ಇದ್ರಿ ಅಂತ, ರೆಪ್ರೆಸೆಂಟ್ ಅಷ್ಟೇ ಅಲ್ಲ ಬಟ್ ಆಡ್ತಾ ಇದ್ರಿ ಅಂತ. ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ಸಲ್ಲಿ ಕಬಡ್ಡಿ ಆಡಿದ್ದೇನೆ. ಅಥ್ಲೆಟಿಕ್ಸಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ರೈಡರ್ ಯಾರು ಕ್ಯಾಚರ್ ಯಾರು ಗೊಳಿಸಿದ್ದೇನೆ. ಇದ್ರಾಗ ರೈಡರ್ ಯಾರು ಕ್ಯಾಚರ್ ಯಾರು, ನೀವು ಕ್ಯಾಚರ್ ಅವ್ರು ರೈಡರ್ ಅಂತ ಆಗ್ಬೋದು. ಎರಡೂ ಇರಬೇಕಲ್ಲ ಟೀಮ್ನಲ್ಲಿ, ಟೀಮ್ನಲ್ಲಿ ಇಬ್ಬರು ಇರಬೇಕು. ಅಣ್ಣ, ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದಾರಲ್ಲ, ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ಗೆ ಡೆಲ್ಲಿಗೆ ಹೋಗಿದ್ದೆ. ಅವ್ರ ಜೊತೆ ಇರೋ ಫೋಟೋನು ಐತೆ ಎಲ್ಲ ಕಡೆನೂ. ಬಹಳ ಸಂತೋಷ. ಹಾಗಾಗಿ ಇವತ್ತು ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಂತರ ವಿಶ್ವವಿದ್ಯಾನಿಲಯದಲ್ಲಿ ಗೆದ್ಯೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. 200 ಹೆಚ್ಚು ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತೆ. ಹಾಗಾಗಿ ಅವರು ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ ಭಾಳ ಸಂತೋಷದ ವಿಚಾರ. ಹಾಗಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹರೀಶ್ ಪುಂಜ ಸರ್, ಸರ್ ಜಾನೇಂದ್ರ ಕೂಡ ಅದರಲ್ಲಿದ್ದಾನೆ. ಹಾಗಾಗಿ ಆ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇವೆ. ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂಥವ್ರು, ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ನಮ್ಮ ಮೊಣಕಾಲಿನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ. ಅವಾಗೆಲ್ಲ ಈ ಮ್ಯಾಟ್ ಇರಲಿಲ್ಲ, ಮ್ಯಾಟ್ ಇರಲೇ ಇಲ್ಲ. ಹಾಗಾಗಿ ಆ ರಫ್ ಗ್ರೌಂಡ್ನಲ್ಲಿ ನಾವು ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳು, ದೇಶೀಯ ಕ್ರೀಡೆ ಇದು. ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ, ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ. ಖೋಖೋ ಮತ್ತು ಕಬಡ್ಡಿ ಇವೆರಡೂ ಆಟಗಳಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದಾರೆ ನಮ್ಮ ಯುವಕರು. ಒಳ್ಳೆಯದಾಗಲಿ ಅವರಿಗೆ, ಇನ್ನಷ್ಟು ದೇಶಕ್ಕೆ ಕೀರ್ತಿ ತರುವಂಥ ಸಂದರ್ಭಗಳು ಅವ್ರಿಗೆ ಬರಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ರಾಜ್ಯಕ್ಕೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಗೆದ್ದು ರಾಜ್ಯಕ್ಕೆ ಕೀರ್ತಿ ತಂದಿರತಕ್ಕಂಥ ತಂಡಕ್ಕೆ ನಾನು ಸಹಿತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆ ಮಾನ್ಯ ಅಧ್ಯಕ್ಷರೇ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಮೆಂಟ್ ಇಟ್ಟಿದ್ರು, ಅದರ ಕಬಡ್ಡಿನೂ ಇತ್ತು. ಆ ಕಬಡ್ಡಿ ಒಳಗೆ ಸಿದ್ದರಾಮಯ್ಯ ಅವರು ಕಾಲು ಮುರ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಕಬಡ್ಡಿ ಪ್ಲೇಯರ್ ಇದಾರ್ರಿ. ಮತ್ತು ಕಬಡ್ಡಿಯನ್ನು ನೀವು ಈಗ ಹೌಸ್ ನೋಡೋದು ಟೈಮ್ದಾಗ, ಅಧಿವೇಶನ ಟೈಮ್ದಾಗ ಇರಿ, ಒಂದು ದಿವಸ ಆದರೂ ಇಡ್ರಿ ಯಾವುದೇ ಟೂರ್ನಮೆಂಟ್ ಇಟ್ಟರೆ. ಇಲ್ಲಿ ಸದನದಾಗ ನಾವು ಆಟ ಆಡಲಾರ್ದಾಗ ಕಾಲು ಜಗ್ತೀವಿ. ಹೌದು, ಅಲ್ಲಿ ನಿಜವಾಗಿ ಆಡಿ ಕಾಲು ಜಗಲಿ ಯಾರು ಶಕ್ತಿ ಇದ್ರ. ಇಲ್ಲಿ ಏನು ಇಲ್ಲ, ಇಲ್ಲಿ ಕಾಲು ಜಗ್ಗಿ ಆಟ ನಡೆದಿದ್ದು, ಕಬಡ್ಡಿ ಆಟ ಇಲ್ಲಿ ಯಾವತ್ತೂ ನಡೆದಿದ್ದು. ಹರೀಶ್ ಪುಂಜ, ಒಂದು ದಿವಸ ಆ್ಯಕ್ಚುವಲ್ ನಡೀಲಿ.
ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಬ್ಬ ಕಬಡ್ಡಿ ಆಟಗಾರನಾಗಿ ಈ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸದನದ ಮೂಲಕ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಬಡ್ಡಿ ಆಟಗಾರರಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು KPTCL ಒಂದು ಮುಂಚೆ ಟೀಮ್ ಇತ್ತು. ಮುಂಚೆ ಎಲ್ಲ ತಂಡಗಳು, ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ವಿಜಯ ಬ್ಯಾಂಕ್ ಇರ್ಬೋದು, ರೈಲ್ವೆ ಇರ್ಬೋದು, ಬೇರೆ ಬೇರೆ ತಂಡಗಳಿಗೆ ಒಂದು ಅವಕಾಶಗಳು ಸಿಗ್ತಾ ಇತ್ತು. ಇವತ್ತು ಅದು ಅವಕಾಶ ವಂಚಿತ ಆಗಿದ್ದಾರೆ. ಪ್ರಾಯಶಃ ನಮಗೆ ಇವತ್ತು ಸದ್ಯಕ್ಕೆ ಅವಕಾಶ ಇರತಕ್ಕಂಥದ್ದು KPTCL. ಆ ಮೆಸ್ KPTCL ಒಂದು ತಂಡ ಕಬಡ್ಡಿ ತಂಡವನ್ನು ಮಾಡಿದರೆ ಒಂದಷ್ಟು ಕ್ರೀಡಾಪಟುಗಳಿಗೆ, ಕಬಡ್ಡಿ ಆಟಗಾರರಿಗೆ ಅವಕಾಶ ಸಿಗ್ತದೆ. ಆ ದೃಷ್ಟಿಯಲ್ಲಿ ಇದು ಸಹ ಈ ಸದನದ ಮೂಲಕ ಎಲ್ಲರೂ ಕಬಡ್ಡಿ ಆಟಗಾರರು ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲರೂ ಕಬಡ್ಡಿ ಆಟಗಾರರು ಅದಕ್ಕೆ ಉತ್ತೇಜನ ಕೊಡಬೇಕೆನ್ನುವ ವಿನಂತಿಯನ್ನು ಮಾಡ್ತೇನೆ. ಈಗ ಸಭಾಧ್ಯಕ್ಷರೇ, ಯಾವುದಲ್ಲಿ ಪೊಲೀಸ್ ಇದರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.